ಲೈಕ್ ಅಂದ್ರೆ ಲರ್ನಿಂಗ್ ಕನ್ನಡ ಫಾರ್ ಎಕ್ಸಲೆನ್ಸ್ ಉತ್ಕೃಷ್ಟತೆಗಾಗಿ ಕನ್ನಡದಲ್ಲಿ ಕಲಿಯಿರಿ. ಇದು ಒಂದು ಫ್ರೀ ಚಾನೆಲ್ ಆಗಿದ್ದು ಇದರಲ್ಲಿ SBA, FBA, ಬ್ಯಾಂಕಿಂಗ್, SSC ಹಾಗೂ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ಉಪಯುಕ್ತವಾದ ಮಾಹಿತಿಗಳು ದೊರೆಯುತ್ತದೆ. ಇದರಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಿಮಗೆ ಶೀಘ್ರವಾಗಿ ನಮ್ಮ ವಿಡಿಯೋಗಳು ಅಪ್ಲೋಡ್ ಆಗುವ ಬಗ್ಗೆ ನೋಟಿಫಿಕೇಶನ್ ಬರುತ್ತದೆ. ಇಂದು ನಾವು ನೊಬೆಲ್ ಪ್ರಶಸ್ತಿ ಮೇಲೆ ಕೇಳಬಹುದಾದಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳಲಿರುತ್ತೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರಗಳನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ನೊಬೆಲ್ ಪ್ರಶಸ್ತಿ ಸ್ಥಾಪಿತವಾದ ವರ್ಷ ಯಾವುದು ಮತ್ತು ಅದರ ಸಂಸ್ಥಾಪಕರು ಯಾರು? ಉತ್ತರ: 1895ರಲ್ಲಿ ಸ್ವೀಡನ್ ದೇಶದ ಆಲ್ಫ್ರೆಡ್ ನೊಬೆಲ್ರವರು ಸಂಸ್ಥಾಪಕರು. 1895ರಲ್ಲಿ ಆಲ್ಫ್ರೆಡ್ ನೊಬೆಲ್ರವರು ಪ್ರಶಸ್ತಿ ನೀಡುವುದಕ್ಕಾಗಿ 13,000 ಕೋಟಿ ರೂಪಾಯಿ ತಮ್ಮ ಆಸ್ತಿಯ ಮೌಲ್ಯವನ್ನು ಮೀಸಲಿರಿಸಿದ್ದರು. ನೊಬೆಲ್ ಪ್ರಶಸ್ತಿಯನ್ನು ಪ್ರಾರಂಭದ ಹಂತದಲ್ಲಿ ಎಷ್ಟು ಕ್ಷೇತ್ರಗಳಿಗೆ ನೀಡಲಾಗುತ್ತಿತ್ತು? ಉತ್ತರ: 5 ಕ್ಷೇತ್ರಗಳಿಗೆ. ಅವು ಯಾವೆಂದರೆ ಭೌತಶಾಸ್ತ್ರ, ರಸಾಯನ ವಿಜ್ಞಾನ, ಸಾಹಿತ್ಯ, ವೈದ್ಯ ವಿಜ್ಞಾನ ಮತ್ತು ಶಾಂತಿ ಕ್ಷೇತ್ರಗಳು. 1968ರಲ್ಲಿ ಸ್ವೀಡನ್ನ ಸೆಂಟ್ರಲ್ ಬ್ಯಾಂಕ್ನಿಂದ ಯಾವ ಕ್ಷೇತ್ರವನ್ನು ನೊಬೆಲ್ ಪುರಸ್ಕಾರಕ್ಕೆ ಸೇರ್ಪಡಿಸಲಾಯಿತು? ಉತ್ತರ: ಅರ್ಥಶಾಸ್ತ್ರ. ಒಟ್ಟಾರೆಯಾಗಿ ಈಗ 6 ಕ್ಷೇತ್ರಗಳಿಗೆ ನೊಬೆಲ್ ಪುರಸ್ಕಾರವನ್ನು ನೀಡಲಾಗುತ್ತದೆ. ಯಾವ ವರ್ಷದಿಂದ ನೊಬೆಲ್ ಪುರಸ್ಕಾರ ಪ್ರದಾನ ಪ್ರಾರಂಭವಾಯಿತು? ಉತ್ತರ: 1901ರಿಂದ. ನೊಬೆಲ್ ಪ್ರಶಸ್ತಿಗೆ ಪಾತ್ರವಾದ ಅತ್ಯಂತ ಕಿರಿಯ ವ್ಯಕ್ತಿ ಯಾರು? ಉತ್ತರ: ಪಾಕಿಸ್ತಾನದ 17 ವರ್ಷದ ಮಲಾಲಾ ಯೂಸುಫ್. ಇವರು 2014ರಲ್ಲಿ ಶಾಂತಿ ಪ್ರಶಸ್ತಿಗಾಗಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡರು. ನೊಬೆಲ್ ಪ್ರಶಸ್ತಿಗೆ ಪಾತ್ರವಾದ ಅತ್ಯಂತ ಹಿರಿಯ ವ್ಯಕ್ತಿ ಯಾರು? ಉತ್ತರ: 90 ವರ್ಷದ ಲಿಯೋನಿಡ್ ಹರ್ವಿಕ್ಸ್. ಇವರು 2007ರಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಶಸ್ತಿಯನ್ನು ಪಡೆದುಕೊಂಡರು. ಭಾರತಕ್ಕೆ ಒಟ್ಟಾರೆಯಾಗಿ ಎಷ್ಟು ನೊಬೆಲ್ ಪ್ರಶಸ್ತಿಗಳು ಸಂದಿವೆ? ಉತ್ತರ: 5 ಪ್ರಶಸ್ತಿಗಳು. ಅವು ಯಾವೆಂದರೆ ಮೊದಲನೆಯದ್ದು ರವೀಂದ್ರನಾಥ್ ಟ್ಯಾಗೂರ್ 1930 ಸಾಹಿತ್ಯ ಕ್ಷೇತ್ರಕ್ಕೆ, ಸಿವಿ ರಾಮನ್ 1930 ಭೌತ ವಿಜ್ಞಾನಕ್ಕೆ, ಮದರ್ ತೆರೇಸಾ 1979 ಶಾಂತಿ ಕ್ಷೇತ್ರಕ್ಕೆ, ಅಮರ್ತ್ಯ ಸೇನ 1998 ಅರ್ಥಶಾಸ್ತ್ರಕ್ಕೆ, ಕೈಲಾಸ್ ಸತ್ಯಾರ್ಥಿ 2014 ಶಾಂತಿ ಕ್ಷೇತ್ರಕ್ಕೆ. ಭಾರತೀಯ ಸಂಜಾತರಿಗೆ ಒಟ್ಟಾರೆಯಾಗಿ ಎಷ್ಟು ನೊಬೆಲ್ ಪ್ರಶಸ್ತಿಗಳು ಸಂದಿವೆ? ಉತ್ತರ: 3 ಪ್ರಶಸ್ತಿಗಳು. ಅವು ಯಾರೆಂದರೆ ಹರಗೋವಿಂದ್ ಖುರಾನ 1968 ಅಮೆರಿಕದಲ್ಲಿ ವೈದ್ಯಕೀಯ ಕ್ಷೇತ್ರ, ಸುಬ್ರಹ್ಮಣ್ಯ ಚಂದ್ರಶೇಖರ್ 1983 ಅಮೆರಿಕ ಭೌತ ವಿಜ್ಞಾನ ಕ್ಷೇತ್ರ, ವೆಂಕಟರಮಣನ್ ರಾಮಕೃಷ್ಣನ್ 2009 ಬ್ರಿಟನ್ ಅಮೆರಿಕ ರಸಾಯನ ವಿಜ್ಞಾನ. ನೊಬೆಲ್ ಪುರಸ್ಕೃತರಾದ ಮಹಿಳೆಯರ ಸಂಖ್ಯೆ ಎಷ್ಟು? ಉತ್ತರ: 49. ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪುರಸ್ಕೃತರಾದ ಏಕೈಕ ಮಹಿಳೆ ಯಾರು? ಉತ್ತರ: ಅಮೆರಿಕಾದ ಎಲಿನೋರ್ ಅಸ್ಟ್ರಮ್. ಮೇಡಮ್ ಕ್ಯೂರಿರವರಿಗೆ ಎಷ್ಟು ಬಾರಿ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಲಾಗಿದೆ? ಉತ್ತರ: 2 ಬಾರಿ. ಮೊದಲನೆಯದು ಭೌತ ವಿಜ್ಞಾನ 1903ರಲ್ಲಿ, ರಸಾಯನ ವಿಜ್ಞಾನ 1911ರಲ್ಲಿ.
ನೊಬೆಲ್ ಪ್ರಶಸ್ತಿಯನ್ನು ತೆಗೆದುಕೊಳ್ಳಲು ಈವರೆಗೆ ಎಷ್ಟು ಜನ ನಿರಾಕರಿಸಿದ್ದಾರೆ? ಉತ್ತರ 6 ಜನ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.